ಏನು ಅವರ ಸ್ವಂತ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದಾರ? ಅವ್ರ ಮನೆ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದಾರ? ಮೊನ್ನೆ ಹೇಳಿದ್ರಲ್ಲ, ನಾಲ್ಕು ತಲೆಮಾರುಗಳು ಆಗುವಷ್ಟು ಮಾಡ್ಕೊಂಡಿದ್ದೇವೆ ಕಾಂಗ್ರೆಸ್ ಅವರು ಅಂತ ಹೇಳ್ಬಿಟ್ಟು ಅವ್ರ ಮನೆಯಿಂದ ನಾವು ತಗೊಂಡು ಬಂದು ಕೊಡುವುದು ಇಂತಹ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಸಂದರ್ಭದಲ್ಲಿ ಇದನ್ನು ವೈಲೇಟ್ ಮಾಡಿದ್ದಾರೆ. ಇದು ನಾಕ್ಸ್ ಟಿಕೆಟ್ ಸಂಗತಿ, ವರ್ಷದ ಕಾರ್ಯಕ್ರಮ ಹಾಗೆ ಮಾರ್ಪಾಟು ಮಾಡಿದ್ದಾರೆ. ಅದನ್ನ ಹದಿಮೂರನೇ ತಾರೀಕು ಭಾಷಣ ಎಲ್ಲ ಪೊಲಿಟಿಕಲ್ ಆಗಿ ಮಾಡಿದ್ದಾರೆ ಭಾಷಣ. ಹದಿಮೂರನೇ ತಾರೀಕು ಎಲ್ಲ ನೀವೆಲ್ಲ ಭಾಗವಹಿಸಬೇಕು ಅಂತ ಆದೇಶ ನೀಡಿದ್ದಾರೆ. ಆ ಕಾರ್ಡ್ಸು ಹದಿಮೂರು ಆದ್ಮೇಲೆ ಕೊಡ್ತೇವೆ ಅಂತಂದ್ರೆ ಅವತ್ತು ಹದಿಮೂರಕ್ಕೆ ಎಲ್ಲ ಬರುತ್ತಾರೆ ಅಂತ ಒಂದು ಅವರ ಇದು ಲೆಕ್ಕಾಚಾರ ಎಲ್ಲ ಬರಬೇಕು ಅಂತ. ನಾನು ಈ ರೀತಿ ತಮ್ಮ ಮುಖೇನ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ಗೆ ಮತ್ತೆ ಸಹಕಾರಿ ಇಲಾಖೆ ತಿಳಿಪಡಿಸ್ತೇನೆ. ಇದು ಸೀರಿಯಸ್ ತಾವು ತಗೋಬೇಕಾಗುತ್ತೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾನು ಡೆಪ್ಯೂಟಿ ಕಮಿಷನರ್ ಕೂಡ ಮಾತಾಡಿದ್ದೆ. ತಾವೊಂದು ಇದು ವೈಲೇಟ್ ಆಗಿದೆ. ಅವರು ಸೊಸೈಟಿಯವರು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು. ಅವರವರು ಇಂಡಿವಿಜುವಲ್ ಸೊಸೈಟಿ ಆಗಿ ಎಲ್ಲ ಸೇರ್ಕೊಂಡು ಮಾಡೋದು ಪ್ಯೂರ್ಲಿ ವೈಲೇಷನ್. ಆಗ ಅವರ ಬಗ್ಗೆ ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಸೆಕ್ರೆಟರಿಗಳು, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು. ಅವರು ತಕ್ಷಣ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹ ಪಡಿಸ್ತೇನೆ. ಯಾರು ಕಾರಣಕರ್ತರಾಗಿದ್ದಾರೆ ಕಾರ್ಯದರ್ಶಿಗಳು, ಆ ಸೊಸೈಟಿ ಕಾರ್ಯದರ್ಶಿಗಳು ಮತ್ತೆ ಅಲ್ಲ ಇವರ ಬೇಕಾದಷ್ಟು ದುಡ್ಡಿದೆ, ಸಾವಿರಾರು ಕೋಟಿ ದುಡ್ಡು ಮಾಡಿದ್ದಾರೆ. ಅವರೇ ಹೇಳಿದಂಗೆ ಅವ್ರು ಒಪ್ಕೊಂಡಿದ್ದಾರೆ. ಒಂದು ನಿಜ ಆದ್ರೂ ಒಪ್ಕೊಂಡಿದ್ದಾರೆ. ನಮ್ಮ MLA ಅವರು ಮೊನ್ನೆ ಅವರ ಪಕ್ಷದ ಕಾರ್ಯಕ್ರಮದಲ್ಲಿ ನಾಲ್ಕು ತಲೆಮಾರುಗಳಷ್ಟು ನಾವು ಮಾಡಿಕೊಂಡಿದ್ದೇವೆ, ನಾವೆಲ್ಲ ಕಾಂಗ್ರೆಸ್ ಋಣ ತೀರಿಸೋಣ, ಲೀಡರ್ಸ್ ಜೈಲಿಗೆ ಹೋಗ್ತಾ ಇದ್ದಾರೆ, ಅವರ ಋಣ ತೀರಿಸೋಣ ಅಂತ ಹೇಳಿದ್ದಾರೆ ಅಂತ ಸಾವಿರಾರು ಕೋಟಿ ಮಾಡಿದ್ದಾರೆ. ಇವಾಗ ಅವರು ತಗೊಂಡು ಬಂದು ಜನರಿಗೆ ಒಳ್ಳೆ ತಾಕತ್ತು ಇದ್ರೆ ಯೋಗ್ತಾ ಇದ್ರೆ ನಾಚಿಕೆ ಆಗೋದಿಲ್ವಾ? ನಾವು ತಕ್ಷಣ ಜಿಲ್ಲಾ ಆಡಳಿತಕ್ಕೆ ಮತ್ತೆ ಸಹಕಾರಿ ಇಲಾಖೆಗೆ ನಿವೇದನ ಮಾಡ್ತೇನೆ. ತಕ್ಷಣ ಇದಕ್ಕೆ